ನಮಸ್ಕಾರ ಕರ್ನಾಟಕ ಕ್ಲೌಡ್ ಟಾಕ್ಸ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಹೆಸರು ಚೇತನ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಂಡೋಸ್ ಇನ್ಸ್ಟೆನ್ಸ್ ಮೇಲೆ ಇ ಬಿ ಎಸ್ ವಾಲ್ಯೂಮ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ನೋಡಿ ನೀವು ಈಗಾಗಲೇ ನೋಡ್ತಾ ಇರೋ ಹಾಗೆ ನಾನು ಎ ಡಬ್ಲ್ಯೂ ಎಸ್ ಮ್ಯಾನೇಜ್ಮೆಂಟ್ ಕಾನ್ಸೋಲಲ್ಲಿ ಲಾಗಿನ್ ಆಗಿದ್ದೀನಿ ಈಗ ನಾನು ಒಂದು ವಿಂಡೋಸ್ ಇನ್ಸ್ಟೆನ್ಸ್ನ ಲಾಂಚ್ ಮಾಡ್ತೀನಿ ನೋಡಿ ಇಲ್ಲಿ ಈಗ ನಾನು ಮೈಕ್ರೋಸಾಫ್ಟ್ ವಿಂಡೋಸ್ ಸರ್ವರ್ ಟ್ವೆಂಟಿ ನೈನ್ಟೀನ್ ಫ್ರೀ ಟಿಯರ್ನಲ್ಲಿರುವಂತಹದ್ದು ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ ಈಗ ಕಾನ್ಫಿಗ್ರೇಷನ್ ಡೀಟೇಲ್ಸ್ ನಾನು ನನಗೆ ಬೇಕಾಗಿರುವಂತಹ ಅವೈಲೇಬಿಲಿಟಿ ಝೋನ್ ಚೂಸ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿದ್ದೀನಿ ಈಗ ನೋಡಿ ಇಲ್ಲಿ ಒಂದು ಮೇನ್ ವ್ಯತ್ಯಾಸ ನೋಡಿ ಲೈನೆಕ್ಸ್ ಗೆ ಹಾಗೂ ವಿಂಡೋಸ್ಗೆ ಲೈನ್ ಅಲ್ಲಿ ನೀವು ಒಂದು ರೂಟ್ ವಾಲ್ಯೂಮ್ ಏನ್ ನೋಡ್ತಾ ಇದ್ರಿ ಡಿಫಾಲ್ಟ್ ರೂಟ್ ವಾಲ್ಯೂಮ್ ಅದು ಬರೀ ಏಟ್ ಜಿ ಬಿ ಇರ್ತಿತ್ತು ಆದರೆ ವಿಂಡೋಸ್ ಅಲ್ಲಿ ಥರ್ಟಿ ಜಿ ಬಿ ಇದೆ ಇದು ಒಂದು ಮೇನ್ ಡಿಫ್ರೆನ್ಸ್ ಯಾಕೆ ಅಂದ್ರೆ ವಿಂಡೋಸ್ ಅಲ್ಲಿ ಹೆಚ್ಚು ಗ್ರಾಫಿಕ್ಸ್ ಹಾಗೂ ಹೆಚ್ಚು ಸ್ಟಾರ್ಟಪ್ ಅಪ್ಲಿಕೇಶನ್ಸ್ ಎಲ್ಲ ಇರೋದ್ರಿಂದ ನಿಮಗೆ ಆ ಒಂದು ರೂಟ್ ವಾಲ್ಯೂಮ್ ತುಂಬ ತುಂಬಾ ದೊಡ್ಡದಾಗಿರುತ್ತೆ ಆದರೆ ಲೈನ್ಎಕ್ಸ್ ಅಲ್ಲಿ ಹಾಗಲ್ಲ ಸೊ ಈಗ ನಾನು ಮತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ ಸೆಕ್ಯೂರಿಟಿ ಗ್ರೂಪ್ಸ್ ನಾನೀಗ ಆಗಲೇ ಒಂದು ಸೆಕ್ಯೂರಿಟಿ ಗ್ರೂಪ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ವಿಂಡೋಸ್ಗೋಸ್ಕರ ನಾನು ಆರ್ ಡಿ ಪಿ ಮಾಡಬೇಕಲ್ಲ ಅದಕ್ಕಾಗಿ ನಾನು ತ್ರೀ ತ್ರೀ ಏಯ್ಟ್ ನೈನ್ ಪೋರ್ಟ್ನ ಅಲೌ ಮಾಡಿದ್ದೀನಿ ಈಗ ರಿವ್ಯೂ ಆ್ಯಂಡ್ ಲಾಂಚ್ ಹಾಗೆ ಈಗ ಲಾಂಚ್ ಮಾಡ್ತಾ ಇದ್ದೀನಿ ನನ್ನ ವಿಂಡೋಸ್ ಕೀಪೇರ್ ಇದೆ ಅದನ್ನೇ ಚೂಸ್ ಮಾಡಿದ್ದೀನಿ ಈಗ ಲಾಂಚ್ ಇನ್ಸ್ಟೆನ್ಸಸ್ ಈಗ ವ್ಯೂ ಇನ್ಸ್ಟೆನ್ಸಸ್ ಕ್ಲಿಕ್ ಮಾಡಿದ್ದೀನಿ ನಮ್ಮ ಇನ್ಸ್ಟೆನ್ಸ್ ಈಗ ರೆಡಿ ಆಗುತ್ತೆ ಅದು ರೆಡಿ ಆದಮೇಲೆ ನಾವಲ್ಲಿ ನೋಡೋಣ ಇನ್ ದ ಮೀನ್ ಟೈಮ್ ನಾವು ವಾಲ್ಯೂಮ್ಸ್ ನೋಡೋಣ ಈಗ ವಾಲ್ಯೂಮ್ಸ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿದ್ದೀನಿ ಇದು ಡಿಫಾಲ್ಟ್ ವಾಲ್ಯೂಮ್ ಏನಿದೆ ನಾವು ವಿಂಡೋಸ್ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿದಾಗ ಅದು ಸೊ ನಾವೀಗ ಒಂದು ಹೊಸ ವಾಲ್ಯೂಮ್ನ ಕ್ರಿಯೇಟ್ ಮಾಡೋಣ ಕ್ರಿಯೇಟ್ ವಾಲ್ಯೂಮ್ ಅಂತ ಕ್ಲಿಕ್ ಮಾಡಿದ್ದೀನಿ ಈಗ ಉದಾಹರಣೆಗೆ ನಾನೊಂದು ಟೂ ಜಿ ಬಿ ವಾಲ್ಯೂಮ್ ನೋಡಿ ಮತ್ತೆ ನಾನು ಜನರಲ್ ಪರ್ಪಸ್ ಎಸ್ ಎಸ್ ಡಿ ಚೂಸ್ ಮಾಡ್ತಾ ಇದ್ದೀನಿ ಎಲ್ಲ ತರಹದ ಕಾಮನ್ ವರ್ಕ್ ಲೋಡ್ಸ್ಗೆ ಯೂಸ್ ಆಗುವಂಥದ್ದು ಸೊ ಅವೈಲೇಬಿಲಿಟಿ ಝೋನ್ ನಾನು ಹೇಳ್ದಂಗೆ ಯಾವ ಒಂದು ಅವೈಲೇಬಿಲಿಟಿ ಝೋನ್ ಅಲ್ಲಿ ನಮ್ಮ ಇ ಸಿ ಟು ಇನ್ಸ್ಟೆನ್ಸ್ ಇರುತ್ತೋ ಅದೇ ಅವೈಲೇಬಿಲಿಟಿ ಝೋನ್ ಅಲ್ಲಿ ನಾವು ವಾಲ್ಯೂಮ್ನ ಕ್ರಿಯೇಟ್ ಮಾಡ್ತೀವಿ ನೀವು ಬೇರೆ ಒಂದು ಅವೈಲೇಬಿಲಿಟಿ ಝೋನ್ ಅಲ್ಲಿ ಇನ್ಸ್ಟೆನ್ಸ್ ಇದೆ ಅಂದ್ರೆ ನೀವು ಈ ವಾಲ್ಯೂಮಿಂದ ಶಾಟ್ ಕ್ರಿಯೇಟ್ ಮಾಡಿ ಆ ನಂತರ ಮತ್ತೊಂದು ವಾಲ್ಯೂಮ್ನ ಆ ಇ ಸಿ ಟು ಇನ್ಸ್ಟೆನ್ಸ್ ಇರುವಂತಹ ಝೋನ್ ಝೋನಲ್ಲಿ ಕ್ರಿಯೇಟ್ ಮಾಡಿ ಅದನ್ನು ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಈಗ ನಾನು ಕ್ರಿಯೇಟ್ ವಾಲ್ಯೂಮ್ ಅಂತ ಕ್ಲಿಕ್ ಮಾಡಿದ್ದೀನಿ ಸೊ ವಾಲ್ಯೂಮ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಈಗ ಕ್ಲೋಸ್ ಈಗ ನಾವೇನು ಮಾಡೋಣ ಅಂದರೆ ನಮ್ಮ ಒಂದು ಇನ್ಸ್ಟೆನ್ಸ್ ಏನಿದೆ ಅದಕ್ಕೆ ಲಾಗಿನ್ ಆಗೋಣ ವಿಂಡೋಸ್ ಇನ್ಸ್ಟೆನ್ಸ್ಗೆ ಹೇಗೆ ಲಾಗಿನ್ ಆಗೋದು ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ ನೋಡಿ ಇನ್ಸ್ಟೆನ್ಸಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈಗ ನನ್ನ ಒಂದು ರನ್ನಿಂಗ್ ಇನ್ಸ್ಟೆನ್ಸ್ ಏನಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈಗ ಕನೆಕ್ಟ್ ಈಗ ನೋಡಿ ಇಲ್ಲಿ ಸ್ನೇಹಿತರೆ ಇಲ್ಲಿ ಆರ್ ಡಿ ಪಿ ಕ್ಲಯಂಟ್ ಅಂತ ಇದೆ ನಾನು ಆರ್ ಡಿ ಪಿ ಮೂಲಕ ಲಾಗಿನ್ ಆಗ್ತೀನಿ ಸೊ ಇದನ್ನು ಚೂಸ್ ಮಾಡಿದ್ದೀನಿ ಹಾಗೆಯೇ ಇಲ್ಲಿ ಡೌನ್ಲೋಡ್ ರಿಮೋಟ್ ಡೆಸ್ಕ್ ಟಾಪ್ ಫೈಲ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇದೊಂದು ಶಾರ್ಟ್ ಕಟ್ ಥರ ಸೊ ಇದು ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಾಗೆಯೇ ನಮಗೆ ಲಾಗಿನ್ ಆಗೋಕ್ಕೆ ಒಂದು ಪಾಸ್ವರ್ಡ್ ಬೇಕಲ್ಲ ಆ ಪಾಸ್ವರ್ಡ್ಗೆ ಇಲ್ಲಿ ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಯೂಶಲಿ ಇದು ಫೋರ್ ಮಿನಿಟ್ಸ್ ತೊಗೊಳುತ್ತೆ ನಮ್ಮ ಒಂದು ಪಾಸ್ವರ್ಡ್ ಅವೈಲೇಬಲ್ ಆಗಿರೋದಕ್ಕೆ ಸೊ ನಾನೀಗ ಟ್ರೈ ಮಾಡ್ತೀನಿ ಕ್ಲಿಕ್ ಮಾಡಿ ಇದೆಯಾ ಇಲ್ವಾ ಅಂತ ಓಕೆ ಸೊ ಈಗ ನಾವು ಬ್ರೌಸ್ ಮಾಡಿ ನನ್ನ ಒಂದು ಕೀಪೇರ್ ಏನಿದೆ ಅದನ್ನು ನಾನೀಗ ಡಿಕ್ರಿಪ್ಟ್ ಮಾಡ್ಕೋತೀನಿ ಪಾಸ್ವರ್ಡ್ಗೆ ಸೊ ಡಿಕ್ರಿಪ್ಟ್ ಪಾಸ್ವರ್ಡ್ ಸ್ನೇಹಿತರೆ ನಾನು ಹೇಗಿದ್ರು ಈ ಒಂದು ಇನ್ಸ್ಟೆನ್ಸ್ ಹಾಗೂ ಇ ಬಿ ಎಸ್ ವಾಲ್ಯೂಮ್ಸ್ನ ಡಿಲೀಟ್ ಮಾಡ್ತೀನಲ್ಲ ಅದಕ್ಕಾಗಿ ನಿಮಗೆ ಎನ್ಕ್ರಿಪ್ಟೆಡ್ ಹಾಗೂ ಡಿಕ್ರಿಪ್ಟೆಡ್ ಪಾಸ್ವರ್ಡ್ನ ತೋರಿಸ್ತಾ ಇದ್ದೀನಿ ಬಟ್ ನೀವು ಯಾವತ್ತಿಗೂ ಇದನ್ನ ಯಾರ ಹತ್ರನೂ ಶೇರ್ ಮಾಡಬಾರ್ದು ಸೊ ಪಾಸ್ವರ್ಡ್ ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ನನ್ನ ಒಂದು ಶಾರ್ಟ್ಕಟ್ ಏನಿತ್ತು ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಶಾರ್ಟ್ಕಟ್ ಏನು ನಾನು ಡೌನ್ಲೋಡ್ ಮಾಡಿದ್ದೆ ಅದನ್ನು ಸೊ ನೋಡಿ ಇಲ್ಲಿ ರಿಮೋಟ್ ಡೆಸ್ಕ್ಟಾಪ್ ಕನೆಕ್ಷನ್ ಕನೆಕ್ಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಈಗ ಇದು ಕ್ರೆಡೆನ್ಷಿಯಲ್ಸ್ ಕೇಳ್ತಾ ಇದೆ ನಾನು ಕಾಪಿ ಮಾಡಿರ್ತಕ್ಕಂಥ ಪಾಸ್ವರ್ಡ್ನ ಪೇಸ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಓಕೆ ಸರ್ಟಿಫಿಕೇಟ್ ಅಥೆಂಟಿಕೇಟ್ ಮಾಡಿ ಅಂತ ಕೇಳ್ತು ಈಗ ನಾನು ಲಾಗಿನ್ ಆಗ್ತಾ ಇದ್ದೀನಿ ನನ್ನ ಒಂದು ವಿಂಡೋಸ್ ಸರ್ವರ್ಗೆ ಮಿನಿಮೈಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಸ್ನೇಹಿತರೆ ಇಲ್ಲಿ ನಮಗೆ ವಿಂಡೋಸ್ ಬಟನ್ ಒಂದು ಕಾಣಿಸ್ತಾ ಇಲ್ಲ ಸೊ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ವಿಂಡೋಸ್ ಸರ್ಚ್ ಇಲ್ಲಿ ಕಾಣಿಸುತ್ತೆ ಇಲ್ಲಿ ನೀವು ಡಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಸರ್ಚ್ ಮಾಡಿ ಡಿಸ್ಕ್ ಮ್ಯಾನೇಜ್ಮೆಂಟ್ ಓಕೆ ಕ್ರಿಯೇಟ್ ಅಂಡ್ ಫಾರ್ಮ್ಯಾಟ್ ಹಾರ್ಡ್ ಡಿಸ್ಕ್ ಪಾರ್ಟಿಷನ್ಸ್ ನೋಡಿ ಸ್ನೇಹಿತರೆ ಈಗ ನಮಗಿನ್ನು ಇಲ್ಲಿ ನಾನು ಕ್ರಿಯೇಟ್ ಮಾಡಿರುವಂತಹ ವಾಲ್ಯೂಮ್ ಇಲ್ಲಿ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಅದನ್ನು ಅಟ್ಯಾಚ್ ಮಾಡಿಲ್ಲ ಸೊ ಈಗ ವಾಪಸ್ ಹೋಗಿ ಅದನ್ನ ಅಟ್ಯಾಚ್ ಮಾಡೋಣ ನೋಡಿ ವಾಲ್ಯೂಮ್ಸ್ಗೆ ಹೋಗ್ತಾ ಇದ್ದೀನಿ ಸೊ ಈಗ ನಾನು ಕ್ರಿಯೇಟ್ ಮಾಡಿರುವಂತಹ ಈ ಒಂದು ವಾಲ್ಯೂಮ್ ಏನಿದೆ ಇದನ್ನ ನಾನು ನೇಮ್ ಮಾಡ್ತೀನಿ ಡೇಟಾ ವಾಲ್ಯೂಮ್ ಅಂತ ನೇಮ್ ಮಾಡ್ತಾ ಇದೀನಿ ಸೊ ಈ ಒಂದು ವಾಲ್ಯೂಮ್ನ ನಾನೀಗ ಇ ಸಿ ಟು ಇನ್ಸ್ಟೆನ್ಸ್ ಅಟ್ಯಾಚ್ ಮಾಡ್ತೀನಿ ನೋಡಿ ಅಟ್ಯಾಚ್ ವಾಲ್ಯೂಮ್ ಸರ್ಚ್ ಫಾರ್ ದ ಇನ್ಸ್ಟೆನ್ಸ್ ನೇಮ್ ಅಟ್ಯಾಚ್ ಓಕೆ ಈಗ ಅದು ಅಟ್ಯಾಚ್ ಆಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಮ್ಗಾಗ್ಲೇ ಅನಾಲೋಕೇಟೆಡ್ ಅಂತ ಸೊ ಈಗ ನಾವೇನ್ ಮಾಡಿದೀವಿ ಬೇಸಿಕಲಿ ಅಂದ್ರೆ ಒಂದು ವಾಲ್ಯೂಮ್ನ ಪರ್ಚೇಸ್ ಮಾಡಿದ್ದೀವಿ ಹಾಗೂ ಅದನ್ನು ಜಸ್ಟ್ ಪ್ಲಗ್ ಇನ್ ಮಾಡಿದ್ದೀವಿ ಇದಿನ್ನೂ ಫಾರ್ಮ್ಯಾಟ್ ಆಗಿಲ್ಲ ನಾವು ಒಂದು ಫೈಲ್ ಸಿಸ್ಟಮ್ ಆಗಿ ಇದನ್ನು ಫಾರ್ಮ್ಯಾಟ್ ಮಾಡಿದಾಗ ಅದು ಮಾರ್ಕರ್ಸ್ನ ಅಟ್ಯಾಚ್ ಮಾಡ್ಕೊಳುತ್ತೆ ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದ ರೀಡ್ ಆಗಬೇಕು ಅಂತೆಲ್ಲ ಇದು ಮಾರ್ಕರ್ಸ್ನ ಕ್ರಿಯೇಟ್ ಮಾಡ್ಕೊಳುತ್ತೆ ಈಗ ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಇಲ್ಲಿ ಆಫ್ಲೈನ್ ಅಂತ ತೋರಿಸ್ತಾ ಇದೆಯಲ್ಲ ನಾವು ಈ ಡಿಸ್ಕ್ನ ಆನ್ಲೈನ್ ಮಾಡೋಕ್ಕೆ ಟ್ರೈ ಮಾಡೋಣ ಸೊ ರೈಟ್ ಕ್ಲಿಕ್ ಮಾಡಿ ಇದ್ರ ಮೇಲೆ ಹಾಗೂ ಆನ್ಲೈನ್ ಅಂತ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಾಟ್ ಇನಿಷಿಯಲೈಸ್ಡ್ ಅಂತ ಬರ್ತಿದೆ ಸೊ ನೀವು ಮತ್ತೆ ಇದನ್ನ ರೈಟ್ ಕ್ಲಿಕ್ ಮಾಡಿ ಇನಿಷಿಯಲೈಸ್ ಡಿಸ್ಕ್ ಅಂತ ಕ್ಲಿಕ್ ಮಾಡಿ ಈಗ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ಯು ಮಸ್ಟ್ ಇನಿಷಿಯಲೈಸ್ ಡಿಸ್ಕ್ ಬಿಫೋರ್ ಎಲ್ ಡಿ ಎಮ್ ಕ್ಯಾನ್ ಆಕ್ಸೆಸ್ ಇಟ್ ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನಾವೇನು ಮಾಡೋಣ ಅಂದ್ರೆ ಈಗ ಇದು ಆನ್ಲೈನ್ ಬಂದಿದೆ ಅಲ್ವಾ ಸೊ ಈಗ ನಾವೇನು ಮಾಡೋಣ ಅಂದ್ರೆ ಇದರಿಂದ ಒಂದು ವಾಲ್ಯೂಮ್ ಕ್ರಿಯೇಟ್ ಮಾಡೋಣ ನೋಡಿ ಸ್ನೇಹಿತರೆ ಒಂದು ನ್ಯೂ ಸಿಂಪಲ್ ವಾಲ್ಯೂಮ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಒಂದು ವಿಸರ್ಡ್ ಬಂದಿದೆ ಈ ವಿಸರ್ಡ್ ಅಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಎಷ್ಟು ಸ್ಪೇಸ್ ಯೂಸ್ ಮಾಡ್ತೀರಾ ನೀವು ಈ ಒಂದು ವಾಲ್ಯೂಮ್ಗೆ ಎಂಟೈರ್ ಟೂ ಜಿ ಬಿ ಯೂಸ್ ಮಾಡ್ತೀರಾ ಅಥವಾ ಒನ್ ಜಿ ಬಿ ಯೂಸ್ ಮಾಡ್ತೀರಾ ನಿಮಗೆಲ್ಲ ನೆನಪಿರ್ಬೋದು ನಾವು ಒಂದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ನಮ್ಮ ಪರ್ಸನಲ್ ಕಂಪ್ಯೂಟರ್ ಮೇಲೆ ಇನ್ಸ್ಟಾಲ್ ಮಾಡ್ಬೇಕಾದ್ರೂ ಸಹ ನಾವು ಈ ತರದ ಒಂದು ಪ್ರೊಸೆಸ್ನ ಫಾಲೋ ಮಾಡ್ತೀವಿ ಇಲ್ಲೂ ಕೂಡ ಅದೇ ಆಗ್ತಾ ಇದೆ ಸೊ ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ದೀನಿ ಈಗ ಯಾವ ಒಂದು ಡ್ರೈವ್ ಲೆಟರ್ ಅಸೈನ್ ಮಾಡ್ತೀರಾ ಅಂತ ನಿಮಗೆ ನೆನಪಿದ್ಯಾ ನಾವು ಲೈನೆಕ್ಸ್ ಎಕ್ಸ್ ಇನ್ಸ್ಟೆನ್ಸ್ ನಲ್ಲಿ ಇದನ್ನೇ ಮಾಡಬೇಕಾದ್ರೆ ಅಲ್ಲಿ ಮೌಂಟ್ ಪಾಯಿಂಟ್ ಅಂತ ಕ್ರಿಯೇಟ್ ಮಾಡ್ತಿದ್ವಿ ಇದು ಕೂಡ ಅದಕ್ಕೆ ಸಿಮಿಲರ್ ಆಗಿರುವಂಥದ್ದು ಇಲ್ಲಿ ನಾವು ಡ್ರೈವ್ ಲೆಟರ್ಸ್ ಏನು ಕೊಡ್ತೀವಿ ಅದನ್ನೇ ಅಲ್ಲಿ ಮೌಂಟ್ ಪಾಯಿಂಟ್ಸ್ ಅಂತ ಕರೀತಾರೆ ಈಗ ಡಿ ನೇ ಬಿಟ್ಟಿದ್ದೀನಿ ನಾನು ಹಾಗೆ ಯಾವ ಥರದ ಫೈಲ್ ಸಿಸ್ಟಮ್ ಫಾರ್ಮ್ಯಾಟಿಂಗ್ ಬೇಕು ಫ್ಯಾಟ್ ಫ್ಯಾಟ್ ತರ್ಟಿ ಟು ಎನ್ ಟಿ ಎಫ್ ಎಸ್ ಎಲ್ಲ ಇದೆ ಸೊ ನಾನು ಎನ್ ಟಿ ಎಫ್ ಎಸ್ ಚೂಸ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ದೀನಿ ಹಾಗೂ ಫಿನಿಶ್ ಅಂತ ಕ್ಲಿಕ್ ಮಾಡಿದ್ರೆ ಈಗ ನಿಮ್ಮ ಒಂದು ವಾಲ್ಯೂಮ್ ರೆಡಿಯಾಗಿದೆ ಸೊ ಈ ವಾಲ್ಯೂಮ್ನ ನೀವು ಡೇಟಾ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೋಬಹುದು ಅಫ್ಕೋರ್ಸ್ ನೀವು ಆ ಪರ್ಮಿಷನ್ಸ್ನೆಲ್ಲ ಸೆಟ್ ಮಾಡಬೇಕಾಗತ್ತೆ ಸೊ ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ ಹಾಗಾದರೆ ಸ್ನೇಹಿತರೆ ಈ ಒಂದು ಸಣ್ಣ ವಿಡಿಯೋ ನಿಮಗೆ ವಿಂಡೋಸ್ ಇನ್ಸ್ಟೆನ್ಸ್ನಲ್ಲಿ ಹೇಗೆ ಇ ಬಿ ಎಸ್ ವಾಲ್ಯೂಮ್ಸ್ನ ಅಟ್ಯಾಚ್ ಮಾಡೋದು ಹಾಗೆ ಅದನ್ನ ಕಾನ್ಫಿಗರ್ ಮಾಡೋದು ಅಂತ ತೋರಿಸಿದ್ದೀನಿ ಇದರಿಂದ ನಿಮಗೆ ಸಹಾಯ ಆಗಿದೆ ಅಂತ ಅನ್ಕೋತೀನಿ ನಾನು ಮತ್ತಷ್ಟು ವಿಡಿಯೋಸೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಇರಿ ಖುಷಿ ಖುಷಿಯಾಗಿರಿ ಕ್ಲೌಡ್ ಟಾಕ್ಸ್ ಕನ್ನಡ ಇಂದ ಧನ್ಯವಾದಗಳು